ವೀಕ್ಷಕರೇ, ನಾವು ನಿಮಗೆ ಹೇಳಿದ್ವಿ ಗುಂಡ್ಲುಪೇಟೆಯ ಅಂದರೆ ನಿನ್ನೆ ವರದಿ ಬಿತ್ತರಿಸಿದ್ವಿ ಇದ್ರ ಬಗ್ಗೆ. ಗುಂಡ್ಲುಪೇಟೆಯ 17ನೇ ವಾರ್ಡಿನ ಅಲ್ಲಿನ ಅವ್ಯವಸ್ಥೆಗಳಾಗಿರ್ಬೋದು, ಅಲ್ಲಿನ ಜನರ ಗೋಳಾಟ ಆಗಿರ್ಬೋದು, ಅಲ್ಲಿನ ಪರಿಸ್ಥಿತಿಯ ಬಗ್ಗೆ, ಜೊತೆಗೆ ಅಧಿಕಾರಿಗಳ ಒಂದು ನೆಗ್ಲಿಜೆನ್ಸಿ ಬಗ್ಗೆ ನಿಮಗೆ ಸುದ್ದಿನೇ ಮಾಡಿದ್ವಿ. ಯಾಕೆ ಈ ಮಾತನ್ನ ಮತ್ತೆ ಹೇಳ್ತಾ ಇದ್ದೀನಿ ಅಂತಂದರೆ, ನಮ್ಮ ಸುದ್ದಿಯನ್ನು ಹೆಚ್ಚೆತ್ತಂಥ ಅಲ್ಲಿನ ಸ್ಥಳೀಯ ಅಧಿಕಾರಿಗಳೇನಿದ್ದಾರೆ, ಸೊ ನಮ್ಮ ಸುದ್ದಿಯನ್ನು ಎಚ್ಚೆತ್ತು, ಸುದ್ದಿಯನ್ನು ನೋಡಿ ಎಚ್ಚೆತ್ತುಕೊಂಡು ಅಲ್ಲಿ ಇವಾಗ ಕ್ಲೀನಿಂಗ್ ಕೆಲಸವನ್ನು ಶುರು ಮಾಡಿಕೊಂಡಿದ್ದಾರೆ. ಇದ್ರ ಬಗ್ಗೆ ಒಂದು ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ಹದಿನೇಳನೇ ವಾರ್ಡಿನ ಅಲ್ಲಿನ ಕರ್ಮಕಾಂಡವನ್ನ ಏನು ಅಮೋಕ್ ಟಿವಿ ಇಂಚಿಂಚಾಗಿ ಬಿತ್ತರಿಸಿತ್ತು. ಈ ಹಿನ್ನೆಲೆಯಲ್ಲಿ ಅಲ್ಲಿಗೆ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ಅಲ್ಲಿನ 17ನೇ ವಾರ್ಡಿನಲ್ಲಿ ಕ್ಲೀನಿಂಗ್ ಕೆಲಸ ಈಗಾಗಲೇ ಶುರುವಾಗಿದೆ. ಇದು ಅಮೋಕ್ ಟಿವಿ ವರದಿಯ ಫಲಶ್ರುತಿ ಅಂತಲೇ ಹೇಳಬಹುದು. ಇನ್ನು ಗುಂಡ್ಲುಪೇಟೆ ಪಟ್ಟಣದ 17ನೇ ವಾರ್ಡಿನ ಜನರ ಗೋಳಿನ ಈ ಒಂದು ಕಥೆಯ ಶೀರ್ಷಿಕೆಯಡಿ ಒಂದು ಸುದ್ದಿಯನ್ನು ಪ್ರಸಾರ ಮಾಡಿದ್ವಿ ನಾವು. ಅಲ್ಲಿ ಏನೇನೆಲ್ಲ ಆಗ್ತಾ ಇದೆ, ಜೊತೆಗೆ ಎಷ್ಟು ದಿನಗಳಿಂದ, ಎಷ್ಟು ವರ್ಷಗಳಿಂದ ಇದೇ ರೀತಿ ಸಮಸ್ಯೆನ ಅನುಭವಿಸ್ತಾ ಇದ್ದಾರೆ ಅಲ್ಲಿನ ಜನರು, ಎಲ್ಲವನ್ನು ಕೂಡ ಇಂಚಿಂಚಾಗಿ ನಾವು ಬಿಚ್ಚಿಟ್ಟಿದ್ವಿ. ಜೊತೆಗೆ ಅಧಿಕಾರಿಗಳ ನಿರ್ಲಕ್ಷ್ಯತನದ ಬಗ್ಗೆ ಕೂಡ ನಾವು ಹೇಳಿದ್ವಿ. ಅಮೋಕ್ ಟಿವಿ ವರದಿ ಬೆನ್ನಲ್ಲೇ ಅಲ್ಲಿನ ಪುರಸಭೆ ಅಧಿಕಾರಿಗಳು ಮತ್ತು KEP ಅಧಿಕಾರಿಗಳು ಎಲ್ಲರೂ ಕೂಡ ಫುಲ್ ಅಲರ್ಟ್ ಆಗಿದ್ದಾರೆ. ಅಲರ್ಟ್ ಆಗಿ ಅವರ ಜವಾಬ್ದಾರಿ ಏನಿದೆ ಅದನ್ನು ನಿರ್ವಹಿಸಲಿಕ್ಕೆ ಈಗ ಸ್ಥಳಕ್ಕೆ ಬಂದಿರುವಂಥದ್ದು. ಇನ್ನು ಸುದ್ದಿ ಪ್ರಸಾರವಾದ ಮರುದಿನವೇ ಅಲ್ಲಿ ಸ್ವಚ್ಛತಾ ಕೆಲಸವನ್ನು ಈಗಾಗಲೇ ಕೈಗೊಂಡಿದ್ದಾರೆ. ಇನ್ನು 17ನೇ ವಾರ್ಡಿಗೆ ಮೂಲ ಸೌಕರ್ಯ ಒದಗಿಸಲು ಅಧಿಕಾರಿಗಳಿಗಾಗಲೇ ಬಂದಿದ್ದಾರೆ. ಏನೇನು ಬೇಕು ಅದಕ್ಕೆ, ಮೂಲ ಸೌಕರ್ಯಗಳು ಏನೇನು ಬೇಕು, ಅಲ್ಲಿ ಜನರಿಗೆ ಏನೇನು ಬೇಕು, ಇವೆಲ್ಲವನ್ನೂ ಕೂಡ ಒದಗಿಸಲಿಕ್ಕೆ ಅಧಿಕಾರಿಗಳು ಭೇಟಿ ನೀಡಿ ಹೋಗಿದ್ದಾರೆ. ಇನ್ನು ವಾರ್ಡಿನ ಜನರು ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಸ್ಥಳಾಂತರಕ್ಕೆ ಮನವಿಯನ್ನು ಸಲ್ಲಿಸಿದರೆ ಕ್ರಮ ಕೈಗೊಳ್ತೀವಿ ಅಂತ ಕೂಡ ಹೇಳಿದರು. ಸೊ ಮಾಡಿದ್ದಾರೆ, ಅದನ್ನು ಕೂಡ KEP ಅವರು ಒಂದು ಸ್ಥಳಕ್ಕೆ ಆಗಮಿಸಿದ್ದಾರೆ. KEP ಅಧಿಕಾರಿಗಳನ್ನೇ ಚರ್ಚಿಸಿ ಒಂದು ಸರಿಯಾದ ರೀತಿ ಕ್ರಮನ ಕೈಗೊಳ್ತೀವಿ, ಇದರಿಂದ ಇಲ್ಲಿರೋ ಸಮಸ್ಯೆ ಆಗ್ತಾ ಇದೆ ಅಂತ ಗೊತ್ತಾಗ್ತಿದೆ. ಸೊ ಹಾಗಾಗಿ ನಾವು ಸರಿಯಾದ ರೀತಿಯಲ್ಲಿ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದರೆ, ಇದು ಎಲ್ಲವೂ ಕೂಡ ಅಮೋಕ್ ಟಿವಿಗೆ ಪುರಸಭಾ ಮುಖ್ಯಾಧಿಕಾರಿ ಹೇಮಂತ್ ರಾಜ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ಒಂದು ವರದಿ ಏನು ನಾವು ನಿನ್ನೆ ಮಾಡಿದ್ವಿ, ಆ ವರದಿ ನೋಡಿದ ಕೂಡಲೇ ಎಚ್ಚೆತ್ಕೊಂಡು ಅಧಿಕಾರಿಗಳು ಬಂದು ತಮ್ಮ ಜವಾಬ್ದಾರಿ ಏನಿದೆ ಅದನ್ನ ಅಲ್ಲಿ ಮಾಡ್ತಿದ್ದಾರೆ. ಇದೇ ಕೆಲಸನ ಜನರು ಹೋಗಿ ಕೇಳಿದಾಗ ಅಥವಾ ನಿಮ್ಮ ಇರುವಂತಹ ನಿಮ್ಮ ವಾರ್ಡಿನ ಸಮಸ್ಯೆನ ನೀವೇ ಹೋಗಿ ಮುಂದೆ ನಿಂತು ಮಾಡಿದಾಗ ಅದೆಷ್ಟು ಚೆನ್ನಾಗಿರುತ್ತೆ ಹೇಳಿ. ಅದು ನಿಮ್ಮ ಜವಾಬ್ದಾರಿ ಅದೆಲ್ಲವೂ ಕೂಡ. ಅಲ್ಲಿನ ಒಂದಷ್ಟು ದೃಶ್ಯಾವಳಿಗಳೆಲ್ಲ ಸಿಗುತ್ತೆ, ನೋಡ್ಕೊಂಬನಿ. ಅಲ್ಲೆಲ್ಲ ಕ್ಲೀನ್ ಮಾಡ್ತಾ ಇರೋದು ಎಲ್ಲವೂ ಇದೆ, ನೋಡ್ಕೊಂಬನಿ. ಹೋಗ ನೀವು ಗಮನಿಸಿ ಅದು ಯಾವ ರೀತಿಯಾಗಿತ್ತು. ನಾವೇನು ಅಲ್ಲಿ ಸುದ್ದಿನ ಮಾಡಬೇಕಾದ್ರೆ ಇದ್ದಂತಹ ಮೊದಲನೇ ವಿಜುವಲ್ ಏನಿದೆ, ಸೊ ಅದು
ಆ ಒಂದು ಆ ಜಾಗದ ಆ ಪರಿಸ್ಥಿತಿ ಏನಿತ್ತು, ಹಂದಿಗಳು ಸೊಳ್ಳೆಗಳು ಅಲ್ಲಿಂದ ಎಷ್ಟೆಷ್ಟು ಕಾಯಿಲೆಗಳು ಬರೋದೋ ಗೊತ್ತಿಲ್ಲ, ಆ ರೀತಿಯಾಗಿ ಇದ್ದಂಥದ್ದು. ಈ ಬಲಭಾಗದಲ್ಲಿರುವಂಥ ಇನ್ನೊಂದು ಕಡೆ ಇರುವಂತಹ ದೃಶ್ಯಾವಳಿ ಏನಿದೆ, ಅಲ್ಲಿ ಕ್ಲೀನ್ ಮಾಡ್ತಾ ಇದ್ದಾರೆ. ಅಲ್ಲಿನ ಪುರಸಭೆಯವರು ಯಾರಿದ್ದಾರೆ, ಸೊ ಅವ್ರು ಬಂದು ಆ ಕ್ಲೀನ್ ಮಾಡ್ತಿರುವಂಥದ್ದು. ಇದೇ ಕೆಲಸನ ಮುಂಚೆನೇ ಮಾಡಿದ್ದಿದ್ರೆ ಎಲ್ಲ ಒಂದು ಕಡೆ ಜನರಿಗೂ ಕೂಡ ಅನುಕೂಲ ಆಗುತ್ತೆ. ಇನ್ನೂ ಗೊತ್ತಿಲ್ಲ ಎಲ್ಲ ವಾರ್ಡ್ಗಳ ಸ್ಥಿತಿ ಹೇಗಿದೆ ಗೊತ್ತಿಲ್ಲ, ಆದರೆ ನಮ್ಮ ಕಣ್ಣಿಗೆ ಬಿದ್ದಿದ್ದು ಜನರ ಆ ಗೋಳು ತಡಿಲಿಕ್ಕಾಗ್ದೇ ಅವರು ಹೇಳಿದ್ರು ಈ ರೀತಿಯಾಗಿ ನಮಗೊಂದು ನಮ್ಮ ಕಡೆ ಅಟ್ಲೀಸ್ಟ್ ಅದು ಅಧಿಕಾರಿಗಳು ಬಂದು ನೋಡೋ ಥರನಾದರೂ ಆಗಲಿ ಅಂತ. ಅದನ್ನು ನೋಡಿ ಎಚ್ಚೆತ್ಕೊಂಡು ನೋಡಿ, ಅಲ್ಲಿ ಟ್ರಾನ್ಸ್ಫಾರ್ಮರ್ ಇದೆ ಯಾವ ರೀತಿಯಾಗಿತ್ತು ಒಂದು ದೃಶ್ಯದಲ್ಲಿ. ಅದಾದ ನಂತರ ಕೆ ಎ ಬಿ ಅವರು ಕೂಡ ಅದನ್ನೆಲ್ಲ ಕ್ಲೀನ್ ಮಾಡಿಸಿದ್ದಾರೆ. ಯಾಕಂದರೆ ಕಷ್ಟ ಹೆಚ್ಚು ಕಮ್ಮಿ ಆದಾಗ ಎಲ್ಲರೂ ಬರ್ತಾರೆ, ಏನಾದರೂ ಆದಾಗ ಹಾನಿಯಾದಾಗ ಅದರಿಂದ ಯಾರಿಗಾದರೂ ಹಾನಿ ಆದರೆ ಎಲ್ಲರೂ ಬರ್ತಾರೆ, ಅವಾಗ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ. ನಿಮ್ಮ ನಿಮ್ಮ ಜವಾಬ್ದಾರಿಗಳನ್ನ ಅರ್ತ್ಕೊಂಡು ನೀವು ಮಾಡಿದಾಗ ಎಲ್ರಿಗೂ ಅನುಕೂಲ ಆಗುತ್ತೆ ಅಲ್ವಾ. ಅದನ್ನು ನಿಮಗೆ 17ನೇ ವಾರ್ಡ್ ಅಂತ ಡಿವೈಡ್ ಮಾಡಿದ್ದೀರಾ ಅಂತಂದಮೇಲೆ ಅಲ್ಲೂ ನಿಮಗೆ ಒಂದಷ್ಟು ಜನ ವೋಟರ್ಸ್ ಇರ್ತಾರೆ, ಅದು ನಿಮಗೆ ಎಲ್ಲ ಮೂಲ ಸೌಕರ್ಯಗಳು ಕಲ್ಪಿಸ್ಲಿಕ್ಕೆ ಏನೆಲ್ಲ ಫಂಡಿಂಗ್ ಬರಬೇಕು ಎಲ್ಲವೂ ಕೂಡ ಬರುತ್ತೆ. ಮತ್ತೆ ಯಾಕೆ ಅಂತ ನಿರ್ಲಕ್ಷಿತನ ನಿಮಗೆ ಮಾಡಬೇಕಲ್ವ ಕೆಲಸಗಳನ್ನೆಲ್ಲ. ಆ ಜನರ ಗೋಳಿನ ಕಥೆಯನ್ನು ನೋಡಿದಂತಹ ಅಮೋಕ್ ಟಿವಿ ಏನು ಮಾಡ್ತಂದರೆ ಅಲ್ಲಿರುವಂತಹ ಚಿತ್ರಣವನ್ನು ಸಂಪೂರ್ಣವಾಗಿ ಇಡುವಂಥ ಪ್ರಯತ್ನ ಮಾಡ್ತು. ಆ ಸಂಪೂರ್ಣವಾಗಿ ಇಟ್ಟ ಮೇಲೆ ಅಧಿಕಾರಿಗಳು ಎಚ್ಚೆತ್ಕೊಂಡು ಈಗ ಆ ಕ್ಲೀನಿಂಗ್ ಮಾಡೋದಾಗಿರೋ ಮಾಡಿದ್ದಾರೆ. ಬಟ್ ಇದು ಸುಮ್ಮನೆ ಈ ಮೊಸಳೆ ಕಣ್ಣೀರು ಹಾಕುತ್ತೆ ಅಂತಾರಲ್ಲ ಆ ರೀತಿಯಾಗಿ ಇವತ್ತೊಂದಿನಕ್ಕೋಸ್ಕರ ಸುಮ್ಮನೆ ಮಾಡಿ ಹೋಗೋದಲ್ಲ. ಆ ಕೆಲಸ ಏನಿದೆ ಅಲ್ಲಿ ಏನೇನೆಲ್ಲ ಆಗಬೇಕು, ಜೊತೆಗೆ ಏನೆಲ್ಲ ಮೂಲ ಸೌಕರ್ಯಗಳು ಬೇಕು ಅಷ್ಟನ್ನು ಕೂಡ ಮಾಡಬೇಕಾಗುತ್ತೆ. ಸುಮ್ಮನೆ ಏನೋ ಇವತ್ತು ಬಂದ್ಬಿಟ್ವಿ ಮಾಡಿಬಿಟ್ವಿ ಹೋದ್ವಿ ಅನ್ನೋದಲ್ಲ, ನೀವು ಖಂಡಿತ ಮಾಡ್ತೀರಾ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದರೆ ಇಷ್ಟು ದಿನಗಳು ಇಷ್ಟು ತಿಂಗಳುಗಳ ಕಾಲ ಹಾಗೆ ಬಿಟ್ಟಿದ್ದೀರಾ ಅಂತಂದರೆ ನಿಮ್ಮನ್ನು ಹೆಂಗೆ ನಂಬೋಕ್ಕಾಗುತ್ತೆ. ಕೆಲಸ ಮಾಡಿ ತೋರಿಸಿ, ಖಂಡಿತವಾಗ್ಲೂ ಅವ್ರ ಕಣ್ಣುಗಳಿಗೆ ಹೀರೋಗಳಾಗ್ತೀರ. ಅಲ್ಲಿನ ಜನರು ಏನಿರ್ತಾರೆ, ಜನರ ಕಣ್ಣಿಗೆ ಹೀರೋಗಳಾಗಿ ಕಾಣಿಸ್ತೀರ ನೀವು. ಅಲ್ಲಿನ ಅಧಿಕಾರಿಗಳು ಮಾಡಿ, ಜನರು ಅಷ್ಟೇ ತಾನೇ ಕೇಳೋದು, ಬೇರೆ ಏನಾರು ಕೇಳಿದ್ರ ನೋಡಪ್ಪ ದಿನ ನಮಗೆ ಬಿಸಿ ಊಟನೇ ಕೊಡಿ ಏನಾರ ಕೇಳಿದ್ರೆ ಇಲ್ಲ ಅಲ್ವಾ. ಸೊ ಹಾಗಾಗಿ ಈ 2-3 ದಿನ ಅಥವಾ ಇವತ್ತೊಂದಿನ ಮಾಡುವಂಥದ್ದಲ್ಲ, ಇದನ್ನು ಪ್ರತಿನಿತ್ಯ ಇವಾಗ ಏನಾಗಿದೆ ಕಂಪ್ಲೀಟಾಗಿ ಅದನ್ನು ಕ್ಲೀನಿಂಗ್ ಮಾಡೋದಾಗಿರ್ಬೋದು, ಸರಿಯಾದ ವ್ಯವಸ್ಥೆ ಕಲ್ಪಿಸಿ ಮತ್ತೆ ಆ ಏನು ಆ ಸ್ವಚ್ಛತೆ ಆವಾಗವಾಗ ಮಾಡ್ತಾ ಇರ್ತಾರೆ ಅವೆಲ್ಲವನ್ನು ಕೂಡ ಮಾಡಬೇಕಾಗುತ್ತೆ. Okay.